ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಕೇಶನ್ ಯೂಟ್ಯೂಬ್ ಆ ಎಮ್ ವಿಪಾಕ್ಷ ಸೊ ನಿನ್ನೆ ಸೆಷನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಮೇಲೆ ಡಿಸ್ಕಷನ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಅ ಸಮ್ ಆಫ್ ಮನಿ ಅಟ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ಸ್ ಟು ಏಯ್ಟ್ ಫಿಫ್ಟೀನ್ ಇನ್ ತ್ರೀ ಇಯರ್ಸ್ ಆ್ಯಂಡ್ ಏಟ್ ಫಿಫ್ಟಿ ಫೋರ್ ಇನ್ ಫೋರ್ ಇಯರ್ಸ್ ದ ಸಮ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಒಂದು ಸಮ್ನ ಸಿಂಪಲ್ ಇಂಟ್ರೆಸ್ಟಲ್ಲಿ ಬಿಟ್ಟಿದ್ದಾರೆ ಅದೇನಾಗಿದೆಪ್ಪ ಅಂದರೆ ಎಂಟುನೂರ ಹದಿನೈದು ರೂಪಾಯಿ ಮೂರು ವರ್ಷದೊಳಗಾಗಿದೆ ಆಮೇಲೆ ಎಂಟುನೂರ ಐವತ್ನಾಲ್ಕು ರೂಪಾಯಿ ನಾಲ್ಕು ವರ್ಷದಲ್ಲಾಗಿದೆ ಹಾಗಾದರೆ ಸಮ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲೇನು ಕೊಟ್ಟಿದ್ದಾರೆ ನಿಮಗೆ ಎ ಕೊಟ್ಟಿದ್ದಾರೆ ಎ ಅಂದರೆ ಪಿ ಪ್ಲಸ್ ಎಸ್ ಐ ಸೊ ಈ ಎ ಏನಿದೆಯಲ್ಲ ಮೂರು ವರ್ಷಕ್ಕೆ ಎಷ್ಟಾಗತ್ತಪ್ಪ ಅಂದರೆ ಎಂಟುನೂರ ಹದಿನೈದು ರೂಪಾಯಿ ಆಗುತ್ತೆ ಅದೇ ಥರನಾಗೆ ಎ ಫೋರ್ ಎಷ್ಟಾಗುತ್ತೆ ಅಂದರೆ ನಾಲ್ಕು ವರ್ಷಕ್ಕೆ ಎಂಟುನೂರ ಐವತ್ನಾಲ್ಕು ಆಗುತ್ತೆ ಹಾಗಾದರೆ ನೀವು ಏನು ಕಂಡು ಪಿ ಎಷ್ಟು ಪ್ರಿನ್ಸಿಪಲ್ ಎಷ್ಟು ಅಂತ ಕಂಡುಹಿಡಿಬೇಕು ಸೊ ಇಲ್ಲಿ ನೋಡಿರಿ ಎ ತ್ರೀ ಈಕ್ವಲ್ ಟು ಏನಾಗುತ್ತಂದರೆ ಪಿ ಪ್ಲಸ್ ಪಿ ಪ್ಲಸ್ ಟಿ ತ್ರೀ ಪ್ಲಸ್ ಡಿವೈಡೆಡ್ ಬೈ ಹಂಡ್ರೆಡ್ ಅದೇ ಥರನಾಗೆ ಎ ಫೋರ್ ಏನಾಗುತ್ತಂದರೆ ಪಿ ಪ್ಲಸ್ ಪಿ ಇಂಟು ಫೋರ್ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲಿ ಡಿಫ್ರೆನ್ಸ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಇ ಪಿ ಇ ಪಿ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯುತ್ತಪ್ಪ ನಿಮಗೆ ಅಂದರೆ ಜಸ್ಟ್ ಎಸ್ ಐ ಫಾರ್ ಒನ್ ಇಯರ್ ಉಳಿಯುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಎ ಫೋರಲ್ಲಿ ಎ ತ್ರೀನ ಮೈನಸ್ ಮಾಡ್ತೀವಿ ಅವಾಗ ಸಿಗುತ್ತೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್ ಸಿಗುತ್ತೆ ಅಂದರೆ ಒನ್ ಇಯರ್ ಸಿಗುತ್ತೆ ಸೊ ನೋಡ್ರಿ ಎ ಫೋರ್ ಎಷ್ಟಿದೆ ಏಟ್ ಫಿಫ್ಟಿ ಫೋರ್ ಇದೆ ಸೊ ಎ ತ್ರೀ ಎಷ್ಟಿದೆ ಏಯ್ಟ್ ಫಿಫ್ಟೀನ್ ಇದೆ ಸೊ ಇವೆರಡು ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಕ್ಕೆ ಒಂದು ವರ್ಷಕ್ಕೆ ಸಿಗುತ್ತೆ ಸೊ ಮೈನಸ್ ಮಾಡಿರಿ ಹದಿನಾಲ್ಕರೊಳಗೆ ಐದು ಹೋದರೆ ಒಂಬತ್ತು ಕೈಲ ಬಂತು ಒಂದು ಐದರೊಳಗೆ ಎರಡು ಹೋದರೆ ಮೂರು ಸೊನ್ನೆ ಸೊ ಒಂದು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಮೂವತ್ತೊಂಬತ್ತಾಗುತ್ತೆ ಅದೇ ಈಗ ಮೂರು ವರ್ಷಕ್ಕೆ ಎಷ್ಟಾಗಬೇಕಿಲ್ಲಿ ಇಂಟು ತ್ರೀ ಮಾಡಿರಿ ಸೊ ನೋಡಿರಿ ಮೂವತ್ತೊಂಬತ್ತು ಇಂಟು ಮೂರು ಮಾಡೋಕ್ಕೆ ಟೈಮ್ ಭಾಳ ಕನ್ಸ್ಯೂಮ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡೋಣ ನಾವು ಇದನ್ನು ಬ್ರೇಕಪ್ ಮಾಡ್ಕೊಳ್ಳೋಣ ಫೋರ್ಟಿ ಮೈನಸ್ ಒನ್ ಇಂಟು ತ್ರೀ ಮಾಡೋಣ ನಲ್ವತ್ಮೂರಲ್ಲಿ ನೂರಿಪ್ಪತ್ತು ಮೈನಸ್ ಮೂರು ಎಷ್ಟಾಯಿತು ನೂರು ಹದಿನೇಳು ಆಯಿತು ಸೊ ನೋಡಿರಿ ಮೂರು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ನೂರು ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ ಎ ತ್ರೀ ಪಿ ಪ್ಲಸ್ ಎಸ್ ಐ ಫಾರ್ ತ್ರೀ ಕೊಟ್ಟಿದ್ದಾರೆ ನಮಗಿದು ಗೊತ್ತಿದೆ ಎಷ್ಟಿದೆ ನೂರ ಹದಿನೇಳು ರೂಪಾಯಿ ಇದೆ ಎ ತ್ರೀ ಎಷ್ಟಿದೆ ಇಲ್ಲಿ ಏಟ್ ಫಿಫ್ಟೀನ್ ಇದೆ ಹಾಗಾದರೆ ನಾವೇನು ಕಂಡು ಪಿ ಕಂಡಿಡಬೇಕು ಪಿ ಇಸ್ ಈಕ್ವಲ್ ಟು ಏಟ್ ಒನ್ ಫೈ ಮೈನಸ್ ಒನ್ ಒನ್ ಸೆವೆನ್ ಮಾಡಿರಿ ಹದಿನೈದರೊಳಗೆ ಹೇಳು ಹೋದರೆ ಎಂಟು ಕೈಲ ಬಂತು ಒಂದು ಹನ್ನೊಂದರೊಳಗೆ ಎರಡು ಹೋದರೆ ಒಂಬತ್ತು ಕೈಲ ಬಂತು ಒಂದು ಎಂಟರೊಳಗೆ ಎರಡು ಹೋದರೆ ಆರು ಸೊ ಎಷ್ಟಾಗತ್ತಪ್ಪ ಅಂದರೆ ಸಿಕ್ಸ್ ನೈಂಟಿ ಏಯ್ಟ್ ಆಗುತ್ತೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ನೀವು ಇಷ್ಟು ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಯಾಕಂದರೆ ನೋಡಿರಿ ಯುನಿಟ್ ಡಿಸಿಟಲ್ಲಿ ಎಲ್ಲೂ ಏಯ್ಟ್ ಇಲ್ಲ ಏಟ್ ಫಿಫ್ಟೀನ್ ಮೈನಸ್ ಒನ್ ಒನ್ ಸೆವೆನ್ ಮಾಡಿದಾಗ ಏಯ್ಟ್ ಮೈನಸ್ ಫೈವ್ ಈಕ್ವಲ್ ಟು ಏಯ್ಟ್ ಅಂತ ಬಂದಾಗ ಆಪ್ಷನ್ ನೋಡಿರಿ ಯಾವ ಯೂನಿಟ್ ಪೇಸಲ್ಲೂ ನಿಮ್ಗೆ ಏಟ್ ಇಲ್ಲ ಏಟ್ ಇರೋದು ಒಂದೇ ಒಂದು ಆಪ್ಷನಲ್ಲಿ ಆಪ್ಷನ್ ನಂಬರ್ ಸಿ ಸೊ ಈ ಥರ ಇದ್ದಾಗ ನೀವೇನು ಮಾಡಿರಿ ಡೈರೆಕ್ಟಾಗಿ ಆಪ್ಷನ್ನ ಚೂಸ್ ಮಾಡಿರಿ ಫರ್ದರ್ ಕ್ಯಾಲ್ಕುಲೇಷನ್ ನಿಮಗೆ ನೆಸೆಸರಿ ಇರಲ್ಲ ಎಲ್ಲಿ ಕ್ಯಾಲ್ಕುಲೇಷನ್ ನೆಸೆಸರಿ ಇರುತ್ತಲ್ಲ ಅಲ್ಲಿ ಮಾತ್ರ ಮಾಡಿರಿ ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟೈಮ್ಸ್ ಲ್ಯಾಗಿಂಗ್ ಇರುತ್ತೆ ಸೊ ಹಾಗೆ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಇಲ್ಲಿ ಸೊ ಅದೇ ಥರ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಮಿಸ್ಟರ್ ಮಿಸ್ಟರ್ ಥಾಮಸ್ ಇನ್ವೆಸ್ಟೆಡ್ ಆ್ಯಂಡ್ ಅಮೌಂಟ್ ಆಫ್ ತರ್ಟೀನ್ ತೌಸಂಡ್ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಡಿವೈಡೆಡ್ ಇಂಟು ಟೂ ಡಿಫ್ರೆಂಟ್ ಸ್ಕೀಮ್ಸ್ ಎ ಆ್ಯಂಡ್ ಬಿ ಆಟ್ ಎ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ ಫೋರ್ಟೀನ್ ಪರ್ಸೆಂಟ್ ಪರ್ ಆ್ಯಮ್ ಆ್ಯಂಡ್ ಲೆವೆನ್ ಪರ್ಸೆಂಟ್ ಪರ್ ಆ್ಯಾನಮ್ ರೆಸ್ಪೆಕ್ಟಿವ್ಲಿ ಇಫ್ ದ ಟೋಟಲ್ ಅಮೌಂಟ್ ಆಫ್ ಸಿಂಪಲ್ ಅಂಟ್ರೆಸ್ಟ್

ಸೊ ನೋಡ್ರಿ ನಾವೇನು ಮಾಡೋಣ ಲೆಟ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ಸ್ಕೀಮ್ ಬಿ ಈಕ್ವಲ್ ಟು ಎಕ್ಸ್ ಅಂತ ಮಾಡೋಣ ಸೊ ಇವಾಗ ಸ್ಕೀಮ್ ಒಳಗೆ ಇನ್ವೆಸ್ಟ್ ಮಾಡಿದ್ದು ಏನಾಗುತ್ತೆ ಅಂದರೆ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಮೈನಸ್ ಎಕ್ಸ್ ಆಗುತ್ತೆ ಸೊ ನಮಗೇನು ಹೇಳಿದ್ದಾರೆ ಎರಡು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಮೂರು ಸಾವಿರದ ಐನೂರ ಎಂಟು ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮಲ್ ಏನು ಪಿ ಟಿ ಆರ್ ಬೈ ಹಂಡ್ರೆಡ್ ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಏನಿದೆ ಮೂರು ಸಾವಿರದ ಐನೂರ ಎಂಟು ಇಸ್ ಈಕ್ವಲ್ ಟು ಸೊ ಫಸ್ಟ್ ಏನಿದೆ ನಮಗೆ ಒಬ್ಬ ಸ್ಕೀಮಿಯಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಮೈನಸ್ ಎಕ್ಸ್ ಇಂಟು ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಎರಡು ವರ್ಷಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು ಫೋರ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಎರಡನೇ ಸ್ಕೀಮ್ನ ನಾವು ಎಕ್ಸ್ ಅಂತ ತೊಗೊಂಡಿದ್ವಿ ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಲೆವೆನ್ ಇದೆ ಇಂಟು ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡ್ರಿ ಇಲ್ಲೇನಾಗತ್ತಂದರೆ ತ್ರೀ ಫೈ ಜೀರೋ ಏಟ್ ಇಂಟು ಹಂಡ್ರೆಡ್ ಇಲ್ಲೇನಿರುತ್ತಪ್ಪ ಅಂದರೆ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಮೈನಸ್ ಎಕ್ಸ್ ಇಂಟು ಟ್ವೆಂಟಿ ಏಯ್ಟ್ ಫೋರ್ಟೀನ್ ಇಂಟು ಟು ಇಲ್ಲಿ ಟ್ವೆಂಟಿ ಏಯ್ಟ್ ಎಕ್ಸ್ ಟ್ವೆಂಟಿ ಏಯ್ಟ್ ಆಗುತ್ತೆ ಅದೇ ಥರನಾಗಿ ಇಲ್ಲೇನಾಗುತ್ತೆ ಅಂದರೆ ಹನ್ನೊಂದೆರಡಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಎಕ್ಸ್ ಆಗುತ್ತೆ ಸೊ ನೋಡ್ರಿ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಇಂಟು ಟ್ವೆಂಟಿ ಏಯ್ಟ್ ಮೈನಸ್ ಟ್ವೆಂಟಿ ಏಯ್ಟ್ ಎಕ್ಸ್ ಪ್ಲಸ್ ಟ್ವೆಂಟಿ ಟೂ ಎಕ್ಸ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇದನ್ನು ಮಲ್ಟಿಪ್ಲೈ ಮಾಡಿದರೆ ತರ್ಟೀನ್ ತೌಸಂಡ್ ಎಷ್ಟಾಗುತ್ತಪ್ಪ ಅಂದರೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇವಾಗ ಏನು ಮಾಡೋಣ ಅಂದರೆ ಒನ್ ತ್ರೀ ನೈನ್ ತ್ರಿಬಲ್ ಝೀರೋ ಇಂಟು ಡಬಲ್ ಝೀರೋ ಇಂಟು ಟ್ವೆಂಟಿ ಏಯ್ಟ್ ಮಾಡೋಣ ಸೊ ಇಲ್ಲಿ ನೋಡಿರಿ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಿಮ್ಮ ಟೈಮ್ ಇರೋಲ್ಲ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಒನ್ ತ್ರೀ ನೈನ್ ನೈನ ಒನ್ ಫೋರ್ಟಿ ಮೈನಸ್ ಒನ್ ಇಂಟು ಟ್ವೆಂಟಿ ಏಯ್ಟ್ ಮಾಡ್ತೀನಿ ಸೊ ನೋಡ್ರಿ ಫಸ್ಟ್ ಜೀರೋ ಇದೆ ಜೀರೋ ಬರ್ಕೊರಿ ಇಪ್ಪತ್ತೆಂಟು ನಾಲ್ಕಲೇ ಇಪ್ಪತ್ತೈದು ನಾಲ್ಕಲೇ ಗೊತ್ತು ಇಪ್ಪತ್ತೈದು ನಾಲ್ಕಲೇ ಎಷ್ಟಪ್ಪ ನೂರು ಇಪ್ಪತ್ತೆಂಟು ನಾಲ್ಕಲೇ ಎಷ್ಟಾಗುತ್ತೆ ಮೂರು ಉಳಿಯುತ್ತೆ ಮೂರು ನಾಲ್ಕಲೇ ಹನ್ನೆರಡು ನೂರ ಹನ್ನೆರಡು ಆಯಿತು ಹಾಗಾಗಿ ಇಲ್ಲಿ ಟೂ ಬರುತ್ತೆ ಲೆವೆನ್ ಕೈಲ ಬರುತ್ತೆ ಇಪ್ಪತ್ತೆಂಟು ಒಂದಲೇ ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಮಾಡಿದಾಗ ಎಷ್ಟಾಗುತ್ತೆ ಮೂವತ್ತೊಂಬತ್ತಾಗುತ್ತೆ ಸೊ ಮೈನಸ್ ಇಪ್ಪತ್ತೆಂಟು ಒಂದಲೇ ಇಪ್ಪತ್ತೆಂಟು ಸೊ ನೋಡಿರಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತರೊಳಗೆ ಇಪ್ಪತ್ತೆಂಟು ಮೈನಸ್ ಮಾಡಿದರೆ ನಿಮ್ಗೆ ಎಷ್ಟು ಉಳಿಯುತ್ತೆ ಹತ್ತರೊಳಗೆ ಎಂಟು ಕಳೆದ್ರೆ ಎರಡು ಕೈಲಾ ಬಂತು ಒಂದು ಹನ್ನೆರಡರೊಳಗೆ ಮೂರು ಕಳೆದ್ರೆ ಒಂಬತ್ತು ಕೈಲಾ ಬಂತು ಒಂದು ಒಂಬತ್ತರೊಳಗೆ ಒಂದು ಕಳೆದ್ರೆ ಎಂಟು ಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಬರುತ್ತೆ ಸೊ ಇಲ್ಲಿ ಸಬ್ಮಿಟ್ ಮಾಡಿರಿ ಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಡಬಲ್ ಝೀರೋ ಮೈನಸ್ ಸಿಕ್ಸ್ ಎಕ್ಸ್ ಆಗುತ್ತೆ ಮೈನಸ್ ಟ್ವೆಂಟಿ ಏಟ್ ಎಕ್ಸ್ ಪ್ಲಸ್ ಟ್ವೆಂಟಿ ಟು ಎಕ್ಸ್ ಏನಾಗುತ್ತೆ ಮೈನಸ್ ಸಿಕ್ಸ್ ಎಕ್ಸ್ ಆಗುತ್ತೆ ಇಲ್ಲೇನು ಬರುತ್ತಪ್ಪ ಅಂದರೆ ತರ್ಟಿ ಫೈವ್ ತೌಸಂಡ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ನಾನೇನು ಮಾಡ್ತೀನಿ ಸಿಕ್ಸ್ ಎಕ್ಸ್ನ ಈ ಕಡೆ ಕಳಿಸ್ತೀನಿ ಸೊ ಅವಾಗ ಏನಾಗುತ್ತೆ ಅಂದರೆ ತ್ರೀ ಏಟ್ ನೈನ್ ಟು ಡಬಲ್ ಝೀರೋ ಮೈನಸ್ ತ್ರೀ ಫೈವ್ ಝೀರೋ ಏಯ್ಟ್ ಡಬಲ್ ಝೀರೋ ಆಗುತ್ತೆ ಸೊ ನೋಡಿರಿ ಸಿಕ್ಸ್ ಎಕ್ಸ್ ಏನಾಗುತ್ತೆ ಅಂದರೆ ತ್ರೀ ಏಯ್ಟ್ ನೈನ್ ಟು ಡಬಲ್ ಜೀರೋ ಮೈನಸ್ ತ್ರೀ ಫೈ ಜೀರೋ ಏಯ್ಟ್ ಡಬಲ್ ಜೀರೋ ಆಗುತ್ತೆ ಸೊ ನೋಡಿರಿ ಸೊನ್ನೆ ಒಳಗೆ ಸೊನ್ನೆ ಹೋದರೆ ಸೊನ್ನೆ ಸೊನ್ನೆ ಹನ್ನೆರಡರೊಳಗೆ ಎಂಟು ಹೋದರೆ ನಾಲ್ಕು ಕಾಯಿಲೆ ಬಂತು ಒಂದು ಒಂಬತ್ತರೊಳಗೆ ಒಂದು ಹೋದರೆ ಎಂಟು ಅದೇ ಥರನಾಗೆ ಎಂಟರೊಳಗೆ ಏಳು ಹೋದರೆ ಎಂಟರೊಳಗೆ ಐದು ಹೋದರೆ ಎಷ್ಟು ಮೂರು ಸೊ ನಿಮ್ಗೆ ಎಷ್ಟು ಉಳಿಯುತ್ತಪ್ಪ ಸಿಕ್ಸ್ ಎಕ್ಸ್ ಅಂದರೆ ಮೂರು ಸಾವಿರದ ಎಂಟುನೂರ ಮೂವತ್ತೆಂಟು ಸಾವಿರದ ನಾಲ್ಕುನೂರು ಉಳಿಯುತ್ತೆ ಎಕ್ಸ್ ಈಕ್ವಲ್ಟು ಏನಾಗುತ್ತೆ ಅಂದರೆ ತರ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ ಆಗುತ್ತೆ ಇಲ್ಲಿ ನೋಡಿರಿ ಆರು ಒಂದಲೇ ಆರು ಆರಲೆ ಮೂವತ್ತಾರು ಆಯಿತು ಎರಡು ಉಳಿತು ಪ್ಲಸ್ ನಾಲ್ಕು ಬರುತ್ತೆ ಬ ಪಕ್ಕದಲ್ಲಿ ಇಪ್ಪತ್ನಾಲ್ಕು ಆಯಿತು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಸೊ ಎಷ್ಟು ಬಂತಪ್ಪ ಅಂದರೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಹಾಗಾಗಿ ಅವನು ಅಮೌಂಟ್ ಸ್ಕೀಮ್ ಬಿಯಲ್ಲಿ ಎಷ್ಟು ಇನ್ವೆಟ್ ಇನ್ವೆಸ್ಟ್ ಮಾಡಿದ್ದಂದರೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ಇನ್ವೆಸ್ಟ್ ಮಾಡಿದ್ದ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಹೌ ಮಚ್ ಟೈಮ್ ವಿಲ್ ಇ ಟೇಕ್ ಫಾರ್ ಎನ್ ಅಮೌಂಟ್ ಫೋರ್ ಫಿಫ್ಟಿ

ಅದೇ ಥರನಾಗೆ ನೆಕ್ಸ್ಟ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಏಯ್ಟಿ ಒನ್ ಸೊ ಫಾರ್ಮುಲಾದಲ್ಲಿ ಸಬ್ಸ್ಟೂಟ್ ಮಾಡಿರಿ ಏಯ್ಟಿ ಒನ್ ಈಸ್ ಈಕ್ವಲ್ ಟು ಪಿ ಏನಿದೆ ಫೋರ್ ಫಿಫ್ಟಿ ಟಿ ಗೊತ್ತಿಲ್ಲ ಕಂಡುಹಿಡೀಬೇಕು ಆರ್ ಎಷ್ಟಿದೆ ಫೋರ್ ಪಾಯಿಂಟ್ ಫೈವ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಏಯ್ಟಿ ಒನ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಫಿಫ್ಟಿ ಇಂಟು ಫೋರ್ ಪಾಯಿಂಟ್ ಫೈವ್ ಆಗುತ್ತೆ ಸೊ ನೋಡಿರಿ ನಾನು ಕ್ಯಾಲ್ಕುಲೇಷನ್ ಇನ್ನೂ ಸಿಂಪಲ್ ಮಾಡೋಕ್ಕೆ ಇಲ್ಲಿ ಮಲ್ಟಿಪ್ಲೈ ಟೆನ್ ಮಾಡ್ತೀನಿ ಮೇಲ್ಗಡೆ ಕೂಡ ಮಲ್ಟಿಪ್ಲೈ ಬೈ ಟೆನ್ ಮಾಡ್ತೀನಿ ಸೊ ಏನಾಗುತ್ತೆ ಅಂದರೆ ಏಯ್ಟಿ ಒನ್ ಇಂಟು ಹಂಡ್ರೆಡ್ ಇಂಟು ಟೆನ್ ಡಿವೈಡೆಡ್ ಬೈ ಫೋರ್ ಫಿಫ್ಟಿ ಇಂಟು ಫೋರ್ಟಿ ಫೈ ಆಗುತ್ತೆ ಸೊ ನೋಡ್ರಿ ಒಂಬತ್ತೊಂಬತ್ತಲೇ ಒಂಬತ್ತೈದೇ ಸೊ ಈ ಸೊಣ್ಣೆ ಈ ಸೊಣ್ಣೆ ಕ್ಯಾನ್ಸಲ್ ಆಗುತ್ತೆ ಒಂಬತ್ತೊಂದಲೇ ಒಂಬತ್ತೈದಲೇ ಸೊ ಇಲ್ಲಿ ನೋಡ್ರಿ ಐದೈದಲೇ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೆ ಸೊ ಎಷ್ಟು ವರ್ಷ ಬೇಕಾಗುತ್ತಪ್ಪ ಅಂದರೆ ಅಮೌಂಟಿಗೆ ನಾಲ್ಕು ವರ್ಷ ಬೇಕಾಗುತ್ತೆ ಎಂಬತ್ತೊಂದು ರೂಪಾಯಿ ಕೊಡೋಕ್ಕೆ ನಾಲ್ಕುನೂರ ಐವತ್ತೊಂದು ರೂಪಾಯಿ ಎಂಬತ್ತೊಂದು ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಕೊಡೋಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅಂದರೆ ನಾಲ್ಕು ವರ್ಷ ತೆಗೆದುಕೊಳ್ಳುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ರೀನಾ ಟುಕ ಲೋನ್ ಆಫ್ ಟ್ವೆಲ್ ಹಂಡ್ರೆಡ್ ರುಪೀಸ್ ವಿತ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಆ್ಯಸ್ ಮೆನಿ ಆಸ್ ಇಯರ್ಸ್ ಆಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಫ್ ಸಿ ಫೇಡ್ ಫೋರ್ ತರ್ಟಿ ಟು ರುಪೀಸ್ ಆ್ಯಸ್ ಅ ಇಂಟ್ರೆಸ್ಟ್ ಅಟ್ ದ ಎಂಡ್ ಆಫ್ ಲೋನ್ ಪೀರಿಯಡ್ ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಸೊ ಇಲ್ಲೇನಂದರೆ ರೀಣಾ ಅನ್ನ ಹುಡುಗಿ ಏನು ಮಾಡ್ತಾಳೆ ಅಂದರೆ ಸಿಂಪಲ್ ಇಂಟ್ರೆಸ್ಟ ಲೋನ್ ತಗೋತಾಳೆ ಎಷ್ಟಕ್ಕಪ್ಪ ಅಂದರೆ ಹನ್ನೆರಡು ನೂರು ರೂಪಾಯಿಗೆ ಲೋನ್ ತಗೋತಾಳೆ ಅವಳೇನು ಮಾಡ್ತಾಳೆ ಅಂದರೆ ಅಟ್ ಎಂಡ್ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ನ ಪೇ ಮಾಡ್ತಾಳೆ ಬಟ್ ಇಲ್ಲಿ ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಇದೆ ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟಿದೆಯಪ್ಪ ನಾಲ್ಕುನೂರ ಮೂವತ್ತೆರಡು ಪಿ ಕೊಟ್ಟಿದ್ದಾರೆ ಎಷ್ಟಿದೆ ಹನ್ನೆರಡು ನೂರು ಸೊ ಇಲ್ಲೇನು ಹೇಳಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು ಟಿ ಅಂತ ಹೇಳಿದ್ದಾರೆ ಸೊ ನಮಗೇನು ಕೇಳಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಫಾರ್ಮುಲಾಗೆ ಸಪ್ರೇಟ್ ಮಾಡಿರಿ ಫೋರ್ ತರ್ಟಿ ಟು ಇಂಟು ಟ್ವೆಲ್ವ್ ಹಂಡ್ರೆಡ್ ಇಂಟು ಟೈಮ್ ಇದ್ದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಫೋರ್ ತರ್ಟಿ ಟು ಡಿವೈಡೆಡ್ ಬೈ ಟ್ವೆಲ್ವ್ ಈಕ್ವಲ್ ಟು ಏನಾಗುತ್ತೆ ಆರ್ ಸ್ಕ್ವೇರ್ ಆಗುತ್ತೆ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೆ ಮೂವತ್ತಾರು ನಲ್ವತ್ಮೂರಲ್ಲಿ ಮೂವತ್ತಾರು ಕಳೆದ್ರೆ ಏಳು ಉಳಿಯುತ್ತೆ ಸೊ ಟೂ ಇರೋದರಿಂದ ಎಪ್ಪತ್ತೆರಡು ಆಗುತ್ತೆ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಆರ್ ಸ್ಕ್ವೇರ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಆದರೆ ಆರ್ ಇಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಸಿಕ್ಸ್ ಆಗುತ್ತೆ ಸೊ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಅವರು ಸಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ತೊಗೊಂಡಿರ್ತಾರೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಅದೇ ಥರ ನನಗೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ಅ ಸಮ್ ಆಫ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಅಮೌಂಟ್ಸ್ ಟು ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ ಫೋರ್ ಇಯರ್ಸ್ ಅಟ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಒಂದು ಸಮ್ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಏನಾಗುತ್ತಪ್ಪ ಅಂದರೆ ಹದಿನೈದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಾಲ್ಕು ವರ್ಷಕ್ಕೆ ಹಾಗಾದರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಫಸ್ಟು ಪ್ರಿನ್ಸಿಪಲ್ ಎಷ್ಟಿದೆ ಇಲ್ಲಿ ಹನ್ನೆರಡು ಸಾವಿರದ ಐದುನೂರು ಇದೆ ಸೊ ನಿಮಗೇನು ಮಾಡಿದ್ದಾರೆ ಅಂದರೆ ನಾಲ್ಕು ವರ್ಷಕ್ಕೆ ಎಷ್ಟಾಗುತ್ತಪ್ಪ ಎ ಫೋರ್ ಹದಿನೈದು ಸಾವಿರದ ಐದುನೂರು ಆಗುತ್ತಂತ ಹೇಳಿದ್ದಾರೆ ಹಾಗಾದರೆ ನೀವೇನು ಕಂಡುಹಿಡಿಯಬೇಕಂದ್ರೆ ಟೈಮ್ ಕೊಟ್ಟಿದ್ದಾರೆ ಟೈಮ್ ಫೋರ್ ಇಯರ್ಸು ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಬೇಕು ಸೊ ನೋಡಿರಿ ಆಗಲೇ ಹೇಳಿದ್ದೆ ಎ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ ಅಂತ ಸೊ ನಾವಿವಾಗ ಎಸ್ ಐ ಕಂಡು ಹಿಡಿದ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಸೊ ಎಸ್ ಐ ಕಂಡು ಹಿಡೋಕೆ ಏನು ಮಾಡ್ತೀರ ಎಸ್ ಐ ಇಕ್ವಲ್ ಟು ಎ ಮೈನಸ್ ಪಿ ಮಾಡಿರಿ ಎ ಎಷ್ಟಿದೆ ಹದಿನೈದು ಸಾವಿರದ ಐದುನೂರು ಮೈನಸ್ ಹನ್ನೆರಡು ಸಾವಿರದ ಐದುನೂರು ಸೊ ಹದಿನೈದು ಸಾವಿರದ ಐನೂರೊಳಗೆ ನೀವು ಹನ್ನೆರಡು ಸಾವಿರದ ಐನೂರು ಕಳೆದ್ರೆ ಎಷ್ಟು ಉಳಿಯುತ್ತೆ ಮೂರು ಸಾವಿರ ರೂಪಾಯಿ ಉಳಿಯುತ್ತೆ ಸೊ ನೋಡಿರಿ ಇಲ್ಲಿ ಪಿ ಎಷ್ಟಿದೆ ನಿಮಗೆ ಅಂದರೆ ಹನ್ನೆರಡು ಸಾವಿರದ ಐನೂರು ಇದೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಅಂದರೆ ಮೂರು ಸಾವಿರ ಇದೆ ಟೈಮ್ ಎಷ್ಟಿದೆ ಅಂದರೆ ನಾಲ್ಕು ವರ್ಷ ಇದೆ ಏನು ಕಂಡುಹಿಡೀಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡೀಬೇಕು ಸೊ ಫಾರ್ಮುಲಾದಲ್ಲಿ ಸಬ್ಶೂಟ್ ಮಾಡಿರಿ ತ್ರೀ ತೌಸಂಡ್ ಇಸ್ ಈಕ್ವಲ್ ಟು ಪಿ ಎಷ್ಟಿದೆ ಹನ್ನೆರಡು ಸಾವಿರದ ಐನೂರು ಟಿ ಎಷ್ಟಿದೆ ನಾಲ್ಕು ವರ್ಷ ಆರ್ ಕಂಡುಹಿಡೀಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅಂದರೆ ಆರ್ ಇಸ್ ಈಕ್ವಲ್ ಟು ತ್ರೀ ತೌಸಂಡ್

ಬಟ್ ಈ ಇನ್ಕ್ಲೂಡ್ಸ್ ದ ಇಂಟ್ರೆ ಇಂಟ್ರೆಸ್ಟ್ ಎವ್ರಿ ಸಿಕ್ಸ್ ಮಂತ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪ್ರಿನ್ಸಿಪಲ್ ಇಫ್ ಇ ಚಾರ್ಜಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಟೆನ್ ಪರ್ಸೆಂಟ್ ದ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಸ್ ದ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಬಿಕಮ್ಸ್ ಅಂತ ಕೇಳಿದ್ದಾರೆ ಸೊ ಒಬ್ಬ ಆಟೋಮೊಬೈಲ್ ಫೈನಾನ್ಷಿಯಲ್ ಏನು ಮಾಡ್ತಾನಂದರೆ ಸಿಂಪಲ್ ಇಂಟ್ರೆಸ್ಟನ್ನು ಲೋನ್ ಕೊಡ್ತಿರ್ತಾನೆ ಬಟ್ ಏನು ಮಾಡ್ತಾನಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅವನು ರೇಟ್ ಆಫ್ ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತಿರ್ತಾನೆ ಪ್ರಿನ್ಸಿಪಲ್ಗೆ ಹಾಗಾದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಮಗೆ ಅಮೌಂಟ್ ಗೊತ್ತಿಲ್ಲ ಅದಕ್ಕೆ ಪ್ರಿನ್ಸಿಪಲ್ ಏನಂತ ತೊಗೊಳ್ಳೋಣ ಹಂಡ್ರೆಡ್ ಅಂತ ತೊಗೊಳ್ಳೋಣ ಸೊ ಇಲ್ಲಿ ಟೈಮ್ ಎಷ್ಟಿದೆ ಎವ್ರಿ ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ದಾರೆ ನಮಗೆ ಒಂದು ವರ್ಷಕ್ಕೆ ಹೇಳಿದ್ದಾರೆ ಸೊ ಟೈಮ್ ಒನ್ ಇಯರ್ ಅಂತ ತೊಗೊಳ್ಳೋಣ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಟೆನ್ ಅಂತಿದೆ ಸೊ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ಸಿಕ್ಸ್ ಮಂತ್ಗೆ ಏನಾಗುತ್ತೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಪಿ ಏನಿದೆ ಹಂಡ್ರೆಡ್ ಇದೆ ಟಿ ಎಷ್ಟಿದೆ ಟಿ ಸಿಕ್ಸ್ ಮಂತ್ಸ್ ಇದೆ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಹಂಡ್ರೆಡ್ ಇದೆ ಸೊ ಇಲ್ಲಿ ಸಿಕ್ಸ್ ಮಂತ್ಸ್ ಇರೋದಕ್ಕೆ ನಿಮ್ಮ ರೇಟಲ್ಲಿ ಟ್ವೆಲ್ ಬರುತ್ತೆ ಟ್ವೆಲ್ ಮಂತ್ಸು ಇಂಟು ಹಂಡ್ರೆಡ್ ನೋಡಿರಿ ಈ ಹಂಡ್ರೆಡ್ ಈ ಹಂಡ್ರೆಡ್ ಕ್ಯಾನ್ಸಲ್ ಆಯಿತು ಆರು ಒಂದ್ಲೇ ಆರು ಒಂದಲೆ ಎರಡು ಎರಡೈಲೆ ಸೊ ಅವನು ಆರು ತಿಂಗಳಿಗೆ ಎಷ್ಟಾಗುತ್ತೆ ಅದು ಪ್ರಿನ್ಸಿಪಲ್ ಐನೂರು ರೂಪಾಯಿ ಆಗುತ್ತೆ ಸೊ ಈ ಐನೂರು ರೂಪಾಯಿಕ್ ಮತ್ತೇನು ಮಾಡ್ತಾನೆ ಮಾಡ್ತಾನಂದ್ರೆ ಅವನು ರೇಟ್ ಆಫ್ ಇಂಟ್ರೆಸ್ಟ್ನ ಹಿಡಿತಾನೆ ಸೊ ನೋಡಿರಿ ಆರು ತಿಂಗಳಾದಮೇಲೆ ಎಷ್ಟಾಯ್ತು ಅಂದರೆ ಎ ಒನ್ ಎಷ್ಟಾಯ್ತು ಅಂದರೆ ನೂರ ಐದು ರೂಪಾಯಿ ಆಯಿತು ಸೊ ಇವಾಗ ಅಂದರೆ ಪ್ರಿನ್ಸಿಪಲ್ ಆಗುತ್ತೆ ಒನ್ ಜೀರೋ ಫೈ ಇಂಟು ಸಿಕ್ಸ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟ್ವೆಲ್ವ್ ಆಗುತ್ತೆ ಸೊ ನೋಡಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆರೊಂದಲೇ ಆರೆರಡಲೇ ಆಗುತ್ತೆ ಸೊ ನಿಮಗೆ ಏನು ಉಳಿಯುತ್ತಪ್ಪ ಅಂದರೆ ಒನ್ ಝೀರೋ ಫೈ ಡಿವೈಡೆಡ್ ಬೈ ಟ್ವೆಂಟಿ ಉಳಿಯತ್ತೆ ಸೊ ನೋಡ್ರಿ ಇಪ್ಪತ್ತೊಂದಲೇ ಇಪ್ಪತ್ತೈದಲೇ ಪಾಯಿಂಟ್ ಬರುತ್ತೆ ಯಾಕಂದರೆ ಐದು ಇಪ್ಪತ್ತರಿಂದ ಡಿವೈಡ್ ಆಗೋಲ್ಲ ಪಾಯಿಂಟ್ ತೊಗೊಂಡು ಐವತ್ತಾಯ್ತು ಇಪ್ಪತ್ತೆರಡಲೆ ನಲವತ್ತು ಮತ್ತು ಹತ್ತು ಉಳೀತು ಮ ಡಾಟ್ ಇರೋದಕ್ಕೆ ಇನ್ನೊಂದು ಸೊನ್ನೆ ಬರುತ್ತೆ ಇಪ್ಪತ್ತೈದಲೇ ನೂರಾಗುತ್ತೆ ಹಾಗಾದರೆ ಎಷ್ಟಾಗುತ್ತೆ ಫೈವ್ ಪಾಯಿಂಟ್ ಟೂ ಆಗುತ್ತೆ ಸೊ ಎ ಟು ಎಷ್ಟಾಗತ್ತಪ್ಪ ಅಂದರೆ ಒನ್ ಜೀರೋ ಫೈ ಪ್ಲಸ್ ಫೈವ್ ಪಾಯಿಂಟ್ ಟು ಫೈ ಆಗುತ್ತೆ ಸೊ ಅವನು ಎಫೆಕ್ಟಿವ್ ಎಷ್ಟಾಯ್ತು ಅಂದ್ರೆ ಅಂದ್ರಲ್ಲೇ ಪಾಯಿಂಟ್ ಟೂ ಫೈವ್ ಐದು ಐದು ಹತ್ತು ಕೈಲೋ ಬಂತು ಒಂದು ಒನ್ ಟೆನ್ ಪಾಯಿಂಟ್ ಟು ಫೈ ಆಗುತ್ತೆ ಸೊ ನೋಡಿರಿ ಅವನದು ಇನಿಷಿಯಲಿ ಎಷ್ಟು ಪಿ ಪ್ರಿನ್ಸಿಪಲ್ ಇತ್ತು ನೂರು ರೂಪಾಯಿ ಇತ್ತು ಒಂದು ವರ್ಷ ಆದಮೇಲೆ ಎಷ್ಟು ಬಂತು ಅವನಿಗೆ ಅಮೌಂಟು ಒನ್ ಟೆನ್ ಪಾಯಿಂಟ್ ಟು ಫೈವ್ ಬಂತು ಸೊ ಎಷ್ಟು ಆಗತ್ತಿಲ್ಲಿ ಟೆನ್ ಪಾಯಿಂಟ್ ಟು ಫೈ ಆಗುತ್ತೆ ನೀವು ಪ್ರಿನ್ಸಿಪಲಲ್ಲಿ ಅಮೌಂಟ್ ಕಳೆದ್ರೆ ಸೊ ಇಲ್ಲಿ ಎಫೆಕ್ಟಿವ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದರೆ ಟೆನ್ ಪಾಯಿಂಟ್ ಟು ಫೈ ಆಗುತ್ತೆ ಆಪ್ಷನ್ ನಂಬರ್ ಬಿ ಸೊ ಈ ಥರನಾದರೂ ಮಾಡ್ಬೋದು ಅಥವಾ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ಬಿಡಿರಿ ಯಾಕಂದರೆ ಇವ್ನ ಆರು ತಿಂಗಳಿಗೆ ಒಂದು ಸರಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾನೆ ಅಂದರೆ ಕಾಂಪೌಲ್ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಸೇಮ್ ಏನಂದರೆ ಎವ್ರಿ ಇಯರ್ ಆದಮೇಲೆ ಅವ್ರು ಚೇಂಜ್ ಮಾಡ್ತಿರ್ತಾರೆ ಹಾಗಾಗಿ ನೀವು ಎವ್ರಿ ಸಿಕ್ಸ್ ಮಂತ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲ್ ಆಗಿದ್ದರೂ ಸೇಮ್ ಆನ್ಸರ್ ಬರುತ್ತೆ ಇಲ್ಲಿ ನೋಡಿರಿ ಪಿ ಪ್ಲಸ್ ಒನ್ ಪ್ಲಸ್ ಆರ್ ಬೈ ಟೂ ಇಂಟು ಹಂಡ್ರೆಡ್ ಇಂಟು ಟೂ ಟಿ ಯಾಕಂದರೆ ನಾನು ಎವ್ರಿ ಸಿಕ್ಸ್ ಮಂತ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಇಲ್ಲಿ ಪಿ ಎಷ್ಟಿದೆ ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡಿರಿ ಒನ್ ಪ್ಲಸ್ ಆರ್ ಎಷ್ಟಿದೆ ಟೆನ್ ಟೂ ಇಂಟು ಹಂಡ್ರೆಡ್ ಇಂಟು ಟೂ ಸೊ ಇಲ್ಲಿ ಎಷ್ಟಾಗುತ್ತೆ ನೋಡಿರಿ ಹಂಡ್ರೆಡ್ ಒನ್ ಪ್ಲಸ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನಾಗುತ್ತೆ ಒನ್ ಬೈ ಟ್ವೆಂಟಿ ಸ್ಕ್ವೇರ್ ಆಗುತ್ತೆ ಸೊ ಹಂಡ್ರೆಡ್ ಸೊ ಇಲ್ಲಿ ನ್ಯೂಮ್ರೇಟಲ್ಲಿ ಡಿನಾಮಿನೇಟ್ರಲ್ಲಿ ಏನಿಲ್ಲ ಟ್ವೆಂಟಿ ಕಾಮನ್ ತೊಗೊಂಡ್ರೆ ಕೆಳಗಡೆ ಟ್ವೆಂಟಿ ಆಗುತ್ತೆ ಮೇಲ್ಗಡೆ ಇಲ್ಲಿ ಇಪ್ಪತ್ತು ಬರುತ್ತೆ ಪ್ಲಸ್ ಒನ್ ಟ್ವೆಂಟಿ ಒನ್ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ಏನಾಯ್ತಿಲಿ ಹಂಡ್ರೆಡ್ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಸ್ಕ್ವೇರ್ ಆಯಿತು ಸೊ ನಾನು ಇದನ್ನು ಯಾವ ಥರ ಬರ್ಕೋತೀನಿ ಅಂದರೆ ಹಂಡ್ರೆಡ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಇಂಟು ಟ್ವೆಂಟಿ ಅಂತ ಬರ್ಕೋತೀನಿ ಸೊ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ನಿಮಗೇನು ಉಳಿಯುತ್ತೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟು ಇಂಟು ಟೂ ಸೊ ನೋಡಿರಿ ಇಪ್ಪತ್ತೊಂದರ ಸ್ಕ್ವೇರ್ ಎಷ್ಟಾಗುತ್ತೆ ನಾಲ್ಕುನೂರ ನಲ್ವತ್ತೊಂದಾಗುತ್ತೆ ಅದೇ ಥರನೇ ಟೂ ಇಂಟು ಟು ಫೋರ್ ಆಗುತ್ತೆ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ನಾಲ್ಕೊಂದಲೇ 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 ಸೊ ಇಲ್ಲಿ ಒಂದಿದೆ ಒಂದು ನಾಲ್ಕರಿಂದ ಡಿವೈಡ್ ಆಗೋಲ್ಲ ಹಾಗಾಗಿ ಸೊಣ್ಣೆ ತೊಗೋತೀನಿ ಪಾಯಿಂಟ್ ಬರುತ್ತೆ ಯಾಕಂದರೆ ಡಿವೈಡ್ ಆಗೋಲ್ಲ ನೆಕ್ಸ್ಟು ಟೆನ್ ಆಯಿತು ಸೊ ನಾಲ್ಕೆರಡಲೇ ಎಂಟು ಎರಡು ಉಳಿಯಿತು ನಾಲ್ಕೈದಲೆ ಇಪ್ಪತ್ತು ಸೊ ಎಷ್ಟಾಯಿತಪ್ಪ ಅಂದರೆ ಒನ್ ಟೆನ್ ಬೈ ಟು ಫೈ ಆಯಿತು ಸೊ ನೋಡಿರಿ ಇನಿಷಿಯಲಿ ಅವನು ಪ್ರಿನ್ಸಿಪಲ್ ಎಷ್ಟಿತ್ತು ಹಂಡ್ರೆಡ್ ಇತ್ತು ಎಫೆಕ್ಟಿವ್ ಅಮೌಂಟ್ ಎಷ್ಟು ಬಂತು ಒನ್ ಟೆನ್ ಆಯಿತು ಸೊ ಎಷ್ಟು ಬರುತ್ತೆ ಅವನಿಗೆ ಟೆನ್ ಪಾಯಿಂಟ್ ಟು ಫೈವ್ ಲಾಭ ಬರುತ್ತೆ ಇದು ಎಷ್ಟಿಗೆ ಹಂಡ್ರೆಡ್ ರುಪೀಸ್ಗೆ ಹಾಗಾದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ಟೆನ್ ಪಾಯಿಂಟ್ ಟು ಫೈವ್ ಆಗುತ್ತೆ ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಸಿಂಪಲ್ ಇಂಟ್ರೆಸ್ಟ್ ಆದರೂ ಮಾಡಿರಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಆದರೂ ಮಾಡಿರಿ ಯಾಕಂದರೆ ಅವ್ನು ಸಿಂಪಲ್ ಇಂಟ್ರೆಸ್ಟ್ ಪ್ರತಿ ಆರು ತಿಂಗಳಿಗೆ ಆ್ಯಡ್ ಮಾಡ್ತಿದಂದರೆ ಅದೇನಾಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ ಹಾಗಾಗಿ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಫಾಮುಲ್ ಹಾಕಿ ಕೂಡ ಇಲ್ಲಿ ಆನ್ಸರ್ನ ತೊಗೋಬೋದು ಸೊ ಉತ್ತರ ಏನು ಬರುತ್ತಪ್ಪ ಅಂದರೆ ಟೆನ್ ಪಾಯಿಂಟ್ ಟು ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ

ಮೂರು ಸಾವಿರ ಕೊಡ್ತಾನೆ ನಾಲ್ಕು ವರ್ಷಕ್ಕೆ ಆಮೇಲೆ ಏನಾಗುತ್ತೆ ಅಂದರೆ ಇವೆರಡರದಿಂದ ಅವನಿಗೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಬರುತ್ತಪ್ಪ ಅಂದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಬರುತ್ತೆ ಹಾಗಾದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ಎಸ್ ಐಕ್ ಟು ಟೂ ತೌಸಂಡ್ ಟೂ ಹಂಡ್ರೆಡ್ ಪಿ ಟಿ ಆರ್ ಬೈ ಹಂಡ್ರೆಡ್ ಪಸ್ಟ್ರಲ್ ಪಿ ಏನಿದೆ ಇದೆ ತೌಸಂಡ್ ಇಂಟು ಟಿ ಎಷ್ಟಿದೆ ಟೂ ಇಯರ್ಸ್ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು ಹಾಗಾಗಿ ಆರು ಹಾಗೆ ಇಡ್ತೀವಿ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಇವೆರಡು ಕೂಡಿಸ್ದಾಗ ಮಾತ್ರ ಈ ಸಿಂಪಲಲ್ಲಿ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಎರಡು ಇಕ್ವೆಷನ್ನು ಕೂಡಿಸ್ತೀನಿ ತ್ರೀ ತೌಸಂಡ್ ಇಂಟು ಸೆಕೆಂಡ್ರಲ್ಲಿ ಪಿ ತೌ ತ್ರೀ ತೌಸಂಡ್ ಆಗುತ್ತೆ ಎಷ್ಟು ವರ್ಷ ಕೊಡ್ತಾನೆ ನಾಲ್ಕು ವರ್ಷ ಕೊಡ್ತಾನೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಇಲ್ಲಿ ನೋಡಿರಿ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐವತ್ತೆರಡಲೇ ನೂರು ಸೊ ಹಾಗಾಗಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇಸ್ ಇಕ್ಕೊಲ್ಟು ಫಸ್ಟ್ರಲ್ಲಿ ಏನಾಗುತ್ತೆ ಹಂಡ್ರೆಡ್ ಆರ್ ಆಗುತ್ತೆ ಸೆಕೆಂಡಲ್ಲಿ ನೋಡ್ರಿ ತರ್ಟಿ ಇಂಟು ಫೋರ್ ಒನ್ ಟ್ವೆಂಟಿ ಆಗುತ್ತೆ ಒನ್ ಟ್ವೆಂಟಿ ಆರ್ ಆಗುತ್ತೆ ಸೊ ಟೂ ತೌಸಂಡ್ ಟೂ ಹಂಡ್ರೆಡ್ ಇಸ್ ಇಕ್ಕೊಲ್ಟು ಹಂಡ್ರೆಡ್ ಪ್ಲಸ್ ಒನ್ ಟ್ವೆಂಟಿ ಮಾಡಿದ್ರೆ ಟೂ ಟ್ವೆಂಟಿ ಆರ್ ಬರುತ್ತೆ ಸೊ ಆರ್ ಇಕ್ವಲ್ಟು ಏನಾಗುತ್ತೆ ಅಂದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಟ್ವೆಂಟಿ ಆಗುತ್ತೆ ಅಂದರೆ ಇಪ್ ಎರಡು ನೂರು ಇಪ್ಪತ್ತೊಂದಲೇ ಎರಡು ನೂರ ಇಪ್ಪತ್ತು ಹತ್ತಲೆ ಸೊ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಟ್ಟಿರ್ತಾನೆ ನಾನು ಟೆನ್ ರೇಟ್ ಆಫ್ ಇಂಟ್ರೆಸ್ಟ್ ಸೊ ಇಲ್ಲಿ ಸರಳ ಬಡ್ಡಿ ದರ ಎಷ್ಟಿರುತ್ತಪ್ಪ ಅಂದರೆ ಹತ್ತು ಪರ್ಸೆಂಟ್ ಇರುತ್ತೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಮ್ಯಾನ್ ಟುಕ್ ಅ ಲೋನ್ ಫ್ರಮ್ ಎ ಬ್ಯಾಂಕ್ ಅಟ್ ದ ರೇಟ್ ಆಫ್ ಟ್ವೆಲ್ವ್ ಪರ್ಸೆಂಟ್ ಪರ್ ಆ್ಯಂಡಮ್ ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ ತ್ರೀ ಇಯರ್ಸ್ ಹೀ ಹ್ಯಾಡ್ ಟು ಪೇ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂಟ್ರೆಸ್ಟ್ ಓನ್ಲಿ ಫಾರ್ ದ ಪಿರಿಯಡ್ ದ ಪ್ರಿನ್ಸಿಪಲ್ ಅಮೌಂಟ್ ಬಾರೋಡ್ ಫ್ರಮ್ ಬಾರೋಡ್ ಬೈ ಹಿಮ್ ವಾಜ್ ಅಂತ ಕೇಳಿದ್ದಾರೆ ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಒಂದು ಲೋನ್ ತೊಗೊತಾನೆ ಬ್ಯಾಂಕಿಂದ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ತೊಗೋತಾನಪ್ಪಾ ಅಂದರೆ ಟ್ವೆಲ್ ಪರ್ಸೆಂಟ್ ಸಿಂಪಲ್ ಇಂಟ್ರೆಸ್ಟಲ್ಲಿ ತೊಗೊತಾನೆ ಮೂರು ವರ್ಷ ಆದಮೇಲೆ ಅವನು ಬರೀ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಬಡ್ಡಿ ಕಟ್ತಾನೆ ಹಾಗಾದರೆ ಎಷ್ಟು ಅಮೌಂಟ್ ಅವನು ತೊಗೊಂಡಿದ್ದ ಬಾರೋ ಮಾಡಿದ್ದ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಏನಿದೆಯಲ್ಲ ಇದು ಕೇವಲ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ ನಮಗೇನು ಕೇಳಿದ್ದಾರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಟೈಮ್ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಟ್ವೆಲ್ ಪರ್ಸೆಂಟ್ ಸೊ ಫಾರ್ಮುಲಾದಲ್ಲಿ ಹಾಕಿರಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ರಿನ್ಸಿಪಾಲ್ ಗೊತ್ತಿಲ್ಲ ಕಂಡುಹಿಡೀಬೇಕು ಇಂಟು ಟಿ ಎಷ್ಟಿದೆ ತ್ರೀ ಆರ್ ಎಷ್ಟಿದೆ ಟ್ವೆಲ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಇಲ್ಲೇನಾಗುತ್ತೆ ಪಿ ಇಸ್ ಈಕ್ವಲ್ ಟು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಇಂಟು ಟ್ವೆಲ್ವ್ ಆಗುತ್ತೆ ಮೂರು ಒಂದಲೇ ಮೂರು ಹದಿನೆಂಟ್ಲೇ ಆರೆರಡಲೇ ಆರು ಮೂರಲೆ ಸೊ ನೋಡಿರಿ ಎರಡು ಒಂದಲೇ ಎರಡು ಹದಿನೈದಲೇ ಸೊ ನೂರ ಐವತ್ತು ಇಂಟು ಹಂಡ್ರೆಡ್ ಮಾಡಿದಾಗ ಎಷ್ಟಾಗತ್ತಪ್ಪ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಸೊ ಇಲ್ಲಿ ಎಷ್ಟು ಅಮೌಂಟ್ ತೊಗೊಂಡಿರ್ತಾನೆ ಅಂದ್ರೂ ಹದಿನೈದು ಸಾವಿರ ರೂಪಾಯಿನ ತೊಗೊಂಡಿರ್ತಾನೆ ಸೊ ಉತ್ತರ ಏನಾಗುತ್ತೆ ಅಂದರೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಸೊ ಈ ಥರ ಆದರೂ ಮಾಡ್ಬೋದು ಅಥವಾ ನೀವು ಆಪ್ಷನ್ ವೆರಿಫಿಕೇಶನ್ ತ್ರೂನೂ ಮಾಡ್ಬೋದು ಸೊ ನೋಡಿರಿ ಪಿ ಟಿ ಆರ್ ಬೈ ಹಂಡ್ರೆಡ್ ಇದೆ ಯಾವಾಗಲೂ ಟಿ ಆರ್ ಇಲ್ಲಿ ಕಾನ್ಸ್ಟಂಟ್ ಇರುತ್ತೆ ಮೂರು ನಾಲ್ಕಲೇ ಎಷ್ಟಾಗುತ್ತೆ ಟ್ವೆಲ್ ಪರ್ಸೆಂಟೇಜ್ ಆಗುತ್ತೆ ಸಾರಿ ಹನ್ನೆರಡು ಮೂರಲೇ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಗುತ್ತೆ ಇವಾಗ ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಇಕ್ಕೊಳ್ಟು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಸೊ ಕ್ಯಾಲ್ಕುಲೇಟ್ ಮಾಡಿರಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತರ್ಟಿ ಸಿಕ್ಸ್ ಹನ್ನೆರಡು ಮೂರಲೇ ಹನ್ನೆರಡಲ್ಲ ಆರು ಆರ್ಲೆ ಆರು ಒಂಬತ್ತಲೇ ಮೂರ ಎರಡಲೇ ಮೂರು ಮೂರಲೇ ಎರಡು ಒಂದಲೇ ಎರಡು ನೂರೈವತ್ತಲೇ ಸೊ ಒನ್ ಫಿಫ್ಟೀನ್ ತೌಸಂಡ್ ಆಗುತ್ತೆ ಸೊ ಹಿಂಗಾದರೂ ಮಾಡ್ಬೋದು ನೀವು ಈ ವೇ ಅಲ್ಲಾದರೂ ಮಾಡ್ಬೋದು ಆ ವೇಯಲಾದರೂ ಮಾಡ್ಬೋದು ಯಾವ ವೇ ಯೂಸ್ ಆಗುತ್ತಲ್ಲ ಆ ವೇ ಇದಲ್ಲಿ ಮಾಡಿರಿ ಸೊ ಅಲ್ಟಿಮೇಟ್ಲಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಫಿಫ್ಟೀನ್ ತೌಸಂಡ್ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸಮ್ ಆಫ್ ಮನಿ ಅಮೌಂಟ್ಸ್ ಟು ನೈನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಫ್ಟರ್ ಫೈವ್ ಇಯರ್ಸ್ ಆ್ಯಂಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ಟರ್ ಏಯ್ಟ್ ಇಯರ್ಸ್ ಅಟ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಹನ್ನೆರಡು ಸಾವಿರದ ಐದು ರೂಪಾಯಿ ಆಗುತ್ತೆ ಯಾವಾಗಪ್ಪ ಎಂಟು ವರ್ಷ ಆದಮೇಲೆ ಅದೇ ಥರನಾಗೆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಷ್ಟು ವರ್ಷಕ್ಕೆ ಅಂದರೆ ಐದು ವರ್ಷಕ್ಕೆ ಹಾಗಾದರೆ ಇವೆರಡೂ ಮಾಡಿ ಮೈನಸ್ ಮಾಡಿದರೆ ಏನು ಸಿಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ ಎಷ್ಟು ವರ್ಷಕ್ಕೆ ಮೂರು ವರ್ಷಕ್ಕೆ ಸೊ ಮೈನಸ್ ಮಾಡಿರಿ ಐದರೊಳಗೆ ಸೊನ್ನೆ ಕಳೆದ್ರೆ ಐದು ಸೊನ್ನೆ ಹತ್ತರೊಳಗೆ ಎಂಟು ಕಳೆದ್ರೆ ಎರಡು ಕಾಲ ಬಂತು ಒಂದು ಹನ್ನೆರಡರೊಳಗೆ ಹತ್ತು ಕಳೆದ್ರೆ ಎರಡು ಬಂತು ಒಂದು ಒಂದರೊಳಗೆ ಒಂದು ಕಳೆದ್ರೆ ಸೊನ್ನೆ ಸೊ ಮೂರು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತಪ್ಪ ಎರಡು ಎರಡು ಸಾವಿರದ ಎರಡು ನೂರ ಆಗುತ್ತೆ ನಾವು ಇದರ್ ಎಂಟು ವರ್ಷಕ್ಕಾದರೂ ಮಾಡ್ಕೋಬೇಕು ಐದು ವರ್ಷಕ್ಕಾದರೂ ಮಾಡ್ಕೋಬೇಕು ಅವಾಗ ಮಾತ್ರ ನಮಗೇನಂದರೆ ಸಿಂಪಲ್ ಪ್ರಿನ್ಸಿಪಲ್ ಸಿಗುತ್ತೆ ಬಟ್ ಇಲ್ಲಿ ನಮಗೆ ಮೂರು ವರ್ಷಕ್ಕಿಲ್ಲ ಹಾಗಾಗಿ ನಾವು ಏನು ಮಾಡೋಣ ಅಂದರೆ ಐದು ವರ್ಷಕ್ಕೆ ಮಾಡೋಣ ಸೊ ಫೈವ್ ಇಯರ್ಸಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎರಡು ಸಾವಿರದ ಎರಡು ನೂರ ಐದು ಇಂಟು ಐದು ಡಿವೈಡೆಡ್ ಬೈ ಮೂರು ಮೂರು ಒಂದಲೇ ಮೂರು ಮೂರೇಳೆ ಇಪ್ಪತ್ತೊಂದು ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಮೂರೈದಲೇ ಹದಿನೈದು ಸೆವೆನ್ ತರ್ಟಿ ಫೈವ್ ಇಂಟು ಫೈವ್ ಆಗುತ್ತೆ ಐದು ಐದೈದೇ ಇಪ್ಪತ್ತೈದು ಐದು ಮೂರಲೆ ಹದಿನೈದು ಎರಡು ಹದಿನೇಳು ಕೈಲಬಂತು ಒಂದು ಐದೇಳೆ ಮೂವತ್ತೈದು ಒಂದು ಮೂವತ್ತಾರು ಸೊ ಐದು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ನೋಡಿರಿ ಐದು ವರ್ಷಕ್ಕೆ ಅಮೌಂಟ್ ಎಷ್ಟಾಗಿದೆ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿದೆ ಸೊ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ರಲ್ಲಿ ನಾವು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಕಳೆದ್ರೆ ನಮಗೇನು ಸಿಗುತ್ತೆ ಪ್ರಿನ್ಸಿಪಲ್ ಸಿಗುತ್ತೆ ಸೊ ನೋಡಿರಿ ಪ್ರಿನ್ಸಿಪಲ್ ಎಷ್ಟಿದೆ ಸೊನ್ನೆ ಒಳಗೆ ಹತ್ತರೊಳಗೆ ಐದು ಕಳೆದ್ರೆ ಐದು ಕೈಲ ಬಂತು ಒಂದು ಹತ್ತರೊಳಗೆ ಎಂಟು ಕಳೆದ್ರೆ ಎರಡು ಸೊ ಎಂಟರೊಳಗೆ ಏಳು ಕಳೆದ್ರೆ ಒಂದು ಒಂಬತ್ತರೊಳಗೆ ಆರು ಕಳೆದ್ರೆ ಮೂರು ಸೊ ಪ್ರಿನ್ಸಿಪಲ್ ಎಷ್ಟಾಗತ್ತಪ್ಪ ಅಂದರೆ ಸಿಕ್ಸ್ ಒನ್ ಟೂ ಫೈ ಆಗುತ್ತೆ ಸೊ ನೋಡಿರಿ ಇಲ್ಲಿ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದೆ ತ್ರೀ ಸಿಕ್ಸ್ ಸೆವೆನ್ ಫೈವ್ ಸೊ ಪ್ರಿನ್ಸಿಪಲ್ ಗೊತ್ತಿದೆ ಸಿಕ್ಸ್ ಒನ್ ಟು ಫೈ ಇಂಟು ಟೈಮ್ ಪೀರಿಯಡ್ ಎಷ್ಟಿದೆ ಫೈ ಇಯರ್ಸ್ ಈಗ ನೀವೇನು ಕಂಡು ಹಿಡಿಯಬೇಕು ಆರ್ ಕಂಡು ಹಿಡಿಯಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎಂಟೈರ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಟ್ವೆಲ್ ಪರ್ಸೆಂಟೇಜ್ ಬರುತ್ತೆ ಸೊ ನೋಡಿರಿ ಆರ್ ಇಸ್ ಈಕ್ವಲ್ ಟು ತ್ರೀ ಸಿಕ್ಸ್ ಸೆವೆನ್ ಫೈ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ ಒನ್ ಟು ಫೈವ್ ಡಿವೈಡೆಡ್ ಬೈ ಫೈವ್ ಇಯರ್ಸ್ ಇದೆಲ್ಲ ಮಾಡಿದರೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಟ್ವೆಲ್ ಪರ್ಸೆಂಟೇಜ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ವಾಟ್ ವಿಲ್ ಬಿ ದ ರೇಷೋ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅರ್ನ್ಡ್ ಬೈ ಸರ್ಟನ್ ಅಮೌಂಟ್ ಅಟ್ ದ ಸೇಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸಿಕ್ಸ್ ಇಯರ್ಸ್ ಆ್ಯಂಡ್ ನೈನ್ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಏನಂದರೆ ಇಲ್ಲಿ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ ಆರು ವರ್ಷಕ್ಕೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಅರ್ನ್ ಮಾಡ್ತೀರಾ ಮತ್ತು ಒಂಬತ್ತು ವರ್ಷಕ್ಕೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಅರ್ನ್ ಮಾಡ್ತೀರಾ ಅದ್ರ ರೇಷ್ಯೋ ಕೇಳಿದ್ದಾರೆ ಇಲ್ಲೇನೆಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸೇಮ್ ಇದೆ ಪ್ರಿನ್ಸಿಪಲ್ ಕೂಡ ಸೇಮ್ ಇದೆ ಹಾಗಾದರೆ ರೇಷಿಯೋ ಕಂಡುಹಿಡಿಯಬೇಕು ಸೊ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನಿಮಗೆ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನಾನು ಆರು ವರ್ಷಕ್ಕೆ ಏನು ಮಾಡ್ತೀನಿ ಎಸ್ ಐ ಸಿಕ್ಸ್ ಅಂತ ತೊಗೋತೀನಿ ಇಲ್ಲಿ ಪ್ರಿನ್ಸಿಪಲ್ ಸೇಮ್ ಇರುತ್ತೆ ಟಿ ಮಾತ್ರ ಚೇಂಜ್ ಆಗುತ್ತೆ ಆರ್ ಹಾಗೆ ಇರುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಅದೇ ಥರನಾಗಿ ಎಸ್ ಐ ನೈನ್ ಏನಾಗುತ್ತಪ್ಪ ಅಂದರೆ ಪಿ ಇಂಟು ನೈನ್ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಎಸ್ ಐ ಸಿಕ್ಸ್ ಡಿವೈಡೆಡ್ ಬೈ ಎಸ್ ಐ ನೈನ್ ಮಾಡಿದಾಗ ಇವೆರಡು ಸೊನ್ನೆ ಇವೆರಡು ನೂರು ನೂರು ಕ್ಯಾನ್ಸಲ್ ಆಗುತ್ತೆ ಪಿ ಕ್ಯಾನ್ಸಲ್ ಆಗುತ್ತೆ ಪಿ ಕ್ಯಾನ್ಸಲ್ ಆಗುತ್ತೆ ಆರ್ ಕ್ಯಾನ್ಸಲ್ ಆಗುತ್ತೆ ಆರ್ ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯತ್ತಪ್ಪ ಅಂದರೆ ಸಿಕ್ಸ್ ಡಿವೈಡೆಡ್ ಬೈ ನೈನ್ ಉಳಿಯುತ್ತೆ ಮೂರೆರಡಲೇ ಮೂರು ಮೂರಲೇ ಎಷ್ಟಾಗತ್ತಪ್ಪ ಅಂದರೆ ಟೂ ಇಷ್ಟು ತ್ರೀ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಟೂ ಇಷ್ಟು ಟು ತ್ರೀ ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ನಿಮಗೆ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಟೂ ಟು ತ್ರೀ ತ್ರೀ ಇಷ್ಟು ಟು ಅಂತ ಸೊ ನೀವು ಕನ್ಫ್ಯೂಷನ್ ಆಗಬೇಡ್ರಿ ಆನ್ಸರ್ ಏನಂದರೆ ಟು ಇಷ್ಟು ತ್ರೀ ಆಗುತ್ತೆ ಸೊ ಅದೇ ಥರನಾಗಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅ ಸಟನ್ ಅಮೌಂಟ್ಸ್ ಅಮೌಂಟ್ ಅರ್ನ್ಸ್ ಅ ಸಿಂಪಲ್ ಇಂಟ್ರೆಸ್ಟ್ ಆಫ್ ಸವೆನ್ ಫಿಫ್ಟೀನ್ ಸೆವೆಂಟೀನ್ ಫಿಫ್ಟಿ ಆಫ್ಟರ್ ಸೆವೆನ್ ಇಯರ್ಸ್ ಹ್ಯಾಡ್ ದ ಇಂಟ್ರೆಸ್ಟ್ ಬೀನ್ ಟು ಪರ್ಸೆಂಟ್ ಮೋರ್ ಹೌ ಮಚ್ ಮೋರ್ ಇಂಟ್ರೆಸ್ಟ್ ವುಡ್ ಇಟ್ ಹ್ಯಾವ್ ಅರ್ನ್ ಅರ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಒಂದು ಅಮೌಂಟು ಏಳು ವರ್ಷದಲ್ಲಿ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಕಳಿಸುತ್ತಪ್ಪ ಅಂದರೆ ಹದಿನೇಳು ನೂರ ಐವತ್ತು ರೂಪಾಯಿ ಗಳಿಸುತ್ತೆ ಅದೇ ಎರಡು ಪರ್ಸೆಂಟ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿದರೆ ಎಷ್ಟು ಅದು ಗಳಿಸ್ತಿತ್ತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟು ಹದಿನೇಳು ನೂರ ಐವತ್ತು ರೂಪಾಯಿ ಅದೇ ಥರನಾಗಿ ನಿಮಗೆ ಟಿ ಕೊಟ್ಟಿದ್ದಾರೆ ಎಷ್ಟು ಏಳು ವರ್ಷ ಆರ್ ಕಂಡು ಮತ್ತು ಪಿನ ಕಂಡು ಹಿಡಿಬೇಕು ಆಮೇಲೆ ಏನು ಕಂಡು ಇದನ್ನು ನಾವೇನಾದರೂ ಆರ್ ಪ್ಲಸ್ ಟೂಗೆ ಇಂಟ್ರೆಸ್ಟಿಗೆ ಕೊಟ್ಟಿದರೆ ಎಷ್ಟೆ ಅಂತ ಕೊಟ್ಟು ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಡಾಟಾ ಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಆನ್ಸರ್ನ ನಾವು ಕಂಡು ಹಿಡಿಯೋಕ್ಕಾಗಲ್ಲ ಅಂತ ಯಾಕೆಂದರೆ ಇಲ್ಲಿ ಟೂ ವೇರಿಯಬಲ್ ಇದೆ ಆರು ಟೂ ಅನ್ನೌನ್ ಇದೆ ಆರು ಗೊತ್ತಿಲ್ಲ ಪೀನು ಗೊತ್ತಿಲ್ಲ ಹಾಗಾಗಿ ಈ ಕ್ವಶನ್ಸ್ನ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ನಾಟ್ ಬಿ ಡಿಟರ್ಮೈಂಡ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಈ ಥರನ ಕ್ವಶನ್ಸ್ನು ಕೊಟ್ಟಿರ್ತಾರೆ ನಿಮ್ಗೇನಾದರೂ ಟೂ ಅನೌನ್ಸ್ ವ್ಯಾಲ್ಯೂ ಬಂದರೆ ಅದು ನಾಟ್ ಬಿ ಇನ್ಡಿಟರ್ಮೈಂಡ್ ಆಗುತ್ತೆ ಸೊ ಇದು ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಇನ್ನು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು